ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗೈಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್. ಏನಪ್ಪ ಅಂದರೆ ಈ ಪಬ್ಜಿ ಮೊಬೈಲ್ ಲೈಟ್ನಲ್ಲಿ ಒಂದು ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಅದೇನಂದರೆ ಈ ಕೆರಿಯರ್ ರಿಸಲ್ಟ್ ಗೈಸ್. ಈ ಕೆರಿಯರ್ ರಿಸಲ್ಟನ್ನು ಹೈಡ್ ಮತ್ತು ಅನ್ಹೈಡ್ ಮಾಡೋದು ಯಾವ ರೀತಿ ಅಂತ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ನಮ್ಮ ಚಾನಲ್ನ ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಗೈಸ್. ಸೊ ಬನ್ನಿ ಗೈಸ್, ನೀವು ಫಸ್ಟ್ನೇದಾಗಿ ನಿಮ್ಮ ಪ್ರೊಫೈಲ್ನ ಕ್ಲಿಕ್ ಮಾಡಿ. ಪ್ರೊಫೈಲ್ನ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟಲ್ಲಿ ಕೆರಿಯರ್ ರಿಸಲ್ಟ್ ಅಂತ ಕಾಣ್ತಾ ಇರುತ್ತೆ ಗೈಸ್. ನೋಡಿ ಗೈಸ್, ಕೆಲವೊಬ್ಬರು ಮೊಬೈಲಲ್ಲಿ ಇದು ಹೈಡ್ ಆಗಿರುತ್ತೆ ಗೈಸ್, ಆದರೆ ಭಾಳಷ್ಟು ಜನರ ಮೊಬೈಲಲ್ಲಿ ಇದು ಎಲ್ರಿಗೂ ಕಾಣ್ತಾ ಇರುತ್ತೆ ಕೆರಿಯರ್ ರಿಸಲ್ಟು, ಆದರೆ ಕೆಲವೊಬ್ಬರು ಮೊಬೈಲಲ್ಲಿ ಹೈಡ್ ಆಗಿರುತ್ತೆ. ಅದು ಯಾಕಪ್ಪ ಅಂದರೆ ಅವರಿಗೆ ಗೊತ್ತಿರುತ್ತೆ ಹೈಡ್ ಯಾವ ರೀತಿ ಮಾಡೋದಂತ, ಅದಕ್ಕೆ ಮಾಡ್ಕೊಂಡಿರ್ತಾರೆ ಅವರು. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಮಾಡಿರಲ್ಲ. ಸೊ ಈ ಗೊತ್ತಿಲ್ಲದೇ ಇರೋರು ಏನು ಮಾಡ್ತಾರಪ್ಪ ಅಂದರೆ, ಈ ಸುಮ್ಮನೆ ಹಾಗೆ ಫ್ರೆಂಡ್ ಲಿಸ್ಟ್ನ ಚೆಕ್ ಮಾಡ್ತಾ ಇರ್ತಾರೆ, ಒಂದು ಪ್ರೊಫೈಲ್ನ ಕ್ಲಿಕ್ ಮಾಡ್ಕೊಂಡು ಲಾಸ್ಟಲ್ಲಿ ಕೆರಿಯರ್ ರಿಸಲ್ಟ್ನ ಚೆಕ್ ಮಾಡ್ತಾರೆ. ಆಗ ಕೆರಿಯರ್ ರಿಸಲ್ಟ್ ಬಂದುಬಿಟ್ಟು ಹೈಡ್ ಆಗಿರುತ್ತೆ. ಆಗ ಇವನು ಓ ಇವನು ಹ್ಯಾಕ್ ಮಾಡ್ಕೊಂಡಿದ್ದಾನೆ ಇಲ್ಲ ಗ್ಲಿಚ್ ಮಾಡಿದ್ದಾನೆ ಅಂತ ಎರಡು ಥಾಟ್ ಬರುತ್ತೆ. ಆದರೆ ಇದು ಹ್ಯಾಕಿಂಗೂ ಅಲ್ಲ, ಗ್ಲಿಚ್ಚೂ ಅಲ್ಲ ಗೈಸ್. ಸೊ ಇದು ಬಂದುಬಿಟ್ಟು ಒಂದು ಸೆಟ್ಟಿಂಗ್ ಗೈಸ್. ಇದು ನೋಡಿ ಗೈಸ್, ನನಗೆ ಒಂದು ಲೈವಲ್ಲಿ ಒಬ್ಬ ಪ್ರೊಫೈಲ್ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಗೈಸ್, ನನಗೆ ಒಬ್ಬ ಪ್ಲೇಯರ್ನ ಸೆಲೆಕ್ಟ್ ಮಾಡಿ ಪ್ರೊಫೈಲ್ನ ಕ್ಲಿಕ್ ಮಾಡಿದೆ. ನೋಡಿ ಗೈಸ್, ಲಾಸ್ಟಲ್ಲಿ ಬಂದುಬಿಟ್ಟು ನೋಡಿ ಗೈಸ್, ಇಲ್ಲಿ ಏನೂ ಕಾಣ್ತಾನೆ ಇಲ್ಲ ಕೆರಿಯರ್ ರಿಸಲ್ಟ್. ಇಲ್ಲಿ ಬಂದುಬಿಟ್ಟು ದಿಸ್ ಪ್ಲೇಯರ್ ಚೂಸ್ ಟು ನಾಟ್ ಶೋರ್ ರಿಸಲ್ಟ್ ಅಂತ ಕಾಣ್ತಾ ಇದೆ. ಅಂದರೆ ಇವನು ಹೈಡ್ ಮಾಡಿದ್ದಾನೆ ರಿಸಲ್ಟ್ಸ್ ಎಲ್ಲ. ಭಾಳಷ್ಟು ಜನರು ಇದನ್ನ ಹ್ಯಾಕಿಂಗು ಗ್ಲಿಚ್ಚು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಇದು ಹ್ಯಾಕು ಗ್ಲಿಚ್ ಯಾವುದೂ ಅಲ್ಲ. ಇದು ಒಂದು ಸೆಟ್ಟಿಂಗು, ಆ ಸೆಟ್ಟಿಂಗ್ ಯಾವ ರೀತಿ ಆನ್ ಮಾಡ್ಕೊಳ್ಳೋದು ಆಫ್ ಮಾಡ್ಕೊಳ್ಳೋದು ಅಂತ ನನಗೆ ತೋರಿಸ್ತೀನಿ. ಆ ಸೆಟ್ಟಿಂಗ್ನ ನೀವು ನೋಡ್ಕೊಳ್ಳಿ. ಸೊ ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಬೇಸಿಕ್ ಸೆಟ್ಟಿಂಗಲ್ಲಿ ಹೋಗಿ ಲಾಸ್ಟಲ್ಲಿ ಬರಿ ಗೈಸ್. ಲಾಸ್ಟಲ್ಲಿ ಬಂದರೆ ನೋಡಿ ಗೈಸ್, ಇಲ್ಲಿ ಕಾಣ್ತಾ ಇರುತ್ತೆ ಹಲೋ ಅದರ್ಸ್ ಟು ಸಿ ಯುವರ್ ರಿಸಲ್ಟ್ ಅಂತ ಕಾಣ್ತಾ ಇರುತ್ತೆ. ನೋಡಿ ಗೈಸ್, ಇದು ಬಂದುಬಿಟ್ಟು ಎನೇಬಲ್ ಮಾಡ್ಕೊಂಡ್ರೆ ಎಲ್ರಿಗೂ ಕಾಣುತ್ತೆ ಗೈಸ್ ನಿಮ್ಮ ರಿಸಲ್ಟು. ಡಿಸೇಬಲ್ ಮಾಡ್ಕೊಂಡ್ರೆ ಯಾರಿಗೂ ಕಾಣಲ್ಲ, ಹೈಡ್ ಮಾಡ್ಬೋದು ಅಷ್ಟೇ. ಈ ಸೆಟ್ಟಿಂಗ್ ಬಂದುಬಿಟ್ಟು ಇಷ್ಟೇ ಗೈಸ್, ನೋಡಿ ಗೈಸ್ ತೋರಿಸ್ತಾ ಇದ್ದೀನಿ. ಎನೇಬಲ್ ಮಾಡ್ಕೊಂಡ್ರೆ ಎಲ್ರಿಗೂ ಕಾಣುತ್ತೆ, ಡಿಸೇಬಲ್ ಮಾಡ್ಕೊಂಡ್ರೆ ಕಾಣೋಂಗಿಲ್ಲ. ಸೊ ಈ ಸೆಟ್ಟಿಂಗ್ ಬಂದುಬಿಟ್ಟು ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ, ಪರವಾಗಿಲ್ಲ. ಆದರೂ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ, ಈ ಸೆಟ್ಟಿಂಗ್ನ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾರಿಗಾದರೂ ಈ ಸೆಟ್ಟಿಂಗ್ ಬಗ್ಗೆ ಗೊತ್ತಿದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಬಂದುಬಿಟ್ಟು ಇಷ್ಟ ಗೈಸ್, ವಿಡಿಯೋ ಇಷ್ಟ ಇದೆ ಅಂತ ತಿಳ್ಕೊಂತೀನಿ. ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.